ರಂಗಭೂಮಿ ಕಲಾವಿದರಾದ ಎಲ್ ಎಚ್ ರಂಗನಾಥಪ್ಪರವರಿಗೆ ಸ್ಟಾರ್ ಆಫ್ ಸಿಂಗರ್ ಸೀಸನ್ ಎರಡರಲ್ಲಿ ಸ್ಪರ್ಧಿಸಲು ಜಿ ಟಿವಿಯವರು ಅವಕಾಶ ಮಾಡಿಕೊಟ್ಟಿರುವ ಬಗ್ಗೆ ಎಲ್ ಎಚ್ ರಂಗನಾಥಪ್ಪರವರನ್ನು ಮಾತನಾಡಿಸಿದಾಗ, ಎಲ್ಲರಿಗೂ ನಮಸ್ಕಾರ, ಎಲ್ಲ ರಂಗಭೂಮಿ ಕಲಾವಿದರಿಗೂ ಹಾಗೂ ಎಲ್ಲ ಸಾಮಾನ್ಯ ಜನ ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಎಲ್ ಎಚ್ ರಂಗನಾಥಪ್ಪ, ಹಿರಿಯ ರಂಗಭೂಮಿ ಕಲಾವಿದ, ನನ್ನ ನಮಸ್ಕಾರಗಳು. ಏನಪ್ಪ ಅಂದರೆ ನಾನು ರಂಗಭೂಮಿಯ ಕಲಾವಿದ, ಹಿರಿಯ ರಂಗಭೂಮಿ ಕಲಾವಿದ. ನಾನು ಸುಮಾರು 10 ವರ್ಷ ವಯಸ್ಸಲ್ಲೇ ನಾನು ಭಕ್ತ ಪ್ರಹ್ಲಾದ ಪಾತ್ರದಲ್ಲಿ ಪಾತ್ರ ಮಾಡಿದ್ರೆ ಅವತ್ತಿನ ಇವತ್ತು ಕೂಡ ಇಂದ್ರಿಗೆ ನೋಡಿದಂತೆ ಎಲ್ಲ ರಂಗಭೂಮಿನಲ್ಲಿ ಬೇಕಾದಷ್ಟು ಸೇವೆಯನ್ನು ಸಲ್ಲಿಸ್ಕೊಂಬಂದಿರ್ತೀನಿ. ನಾನು ಎಲ್ಲ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಮತ್ತು ಎಲ್ಲ ಕಡೆಯಲ್ಲೂ ನಾಟಕ ಎಲ್ಲೇ ಆಗಲಿ ಒಂದು ಸಂಘಟನೆ ಮತ್ತು ಪಾತ್ರ ಮಾಡೋದು ಇಲ್ಲ ನಾನು ಓಡಾಡ್ಕೊಂಡಿದ್ದೆ, ನೋಡೋಕ್ಕಾದ್ರೂ ಹೋಗೋದು ಕೂಡ ಮಾಡ್ಕೊಂಡು ನಾನು ಬಂದಿದ್ದನ್ನು ನನ್ನನ್ನು ಮೆಚ್ಚಿ ತಾಲೂಕು ರಾಜ್ಯೋತ್ಸವ ಸಿಕ್ತು. ಆಮೇಲೆ ಎಲ್ಲ ಕಡೆ ತಹಸೀಲ್ದಾರು ಮತ್ತು ನಮ್ಮ ಹಿಂದೆ ಮಾಜಿ ಸಚಿವರ ಜಯಚಂದ್ರ ಅವರು ಕೂಡ, ಅವರು ಸಚಿವರಾದ ಕಾಲದಾಗೆ, ಮತ್ತು ನಾನು ಯಾವಾಗಲೂ ಕೂಡ ನಾನು ಈ ಕಡೆ ವ್ಯವಸಾಯ ಮತ್ತು ಆ ಕಡೆ ಸಾಮಾಜಿಕ ಸೇವೆ ಮತ್ತು ರಂಗಭೂಮಿ ಮೂರಲ್ಲೂ ಒಡಗುಡ್ಕೊಂಬತ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲೇ ನಾನು ರಂಗಭೂಮಿನ ಕಾಲಕ್ಕಿದ್ದನ್ನು ಇವತ್ತಿವರೆಗೂ ಕೂಡ ಹಿಂದಕ್ಕೆ ನೋಡಿದಂಗೆ ರಂಗಭೂಮಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದನ್ನು ಕಂಡು ಸರ್ಕಾರ 17-18ನೇ ಸಾಲಿನಲ್ಲಿ ನನಗೆ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಸದಸ್ಯನಾಗಿ ನೇಮಕ ಮಾಡಿತು. ನಾನು ನಾಟಕ ಅಕಾಡೆಮಿ ಸದಸ್ಯನಾಗಿ ಅನೇಕ ಕಡೆ ಎಲ್ಲ ಜಿಲ್ಲಾ ಪ್ರವಾಸಗಳು ಮತ್ತು ಡೆಲ್ಲಿನಲ್ಲಿ ಕೂಡ ಹೋಗಿ, ಡೆಲ್ಲಿನಲ್ಲಿ ಕೂಡ ಪ್ರೋಗ್ರಾಮ್ ಮಾಡ್ಕೊಂಡು ಸರ್ಕಾರ ಸೇವೆಯಲ್ಲಿ, ಹಾಗೆ ಎಲ್ಲ ಜಿಲ್ಲೆ ಇಡೀ ಧಾರವಾಡ, ಹುಬ್ಳಿ, ಬೆಳಗಾಂ, ಬೀದರ್, ರಾಯಚೂರು, ಎಲ್ಲ ಜಿಲ್ಲೆಗಳಿಗೆ, ಮೈಸೂರು, ಮಂಗಳೂರು, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರವಾಸ ಸರ್ಕಾರದಿಂದ ನಡೆಸ್ಕೊಂಡ್ವಿ. ಇವತ್ತು ನಾನು ಹಾಗೂ ಮತ್ತು ಹಿಂದೆ ಯಾವುದೇ ಒಂದು ನಾಟಕಗಳಲ್ಲಿ ಹೋದರೆ ಒಂದು ಚಲನಚಿತ್ರಗೀತೆ ಕೂಡ ಹಾಡ್ತಾ ಇದ್ದೆ ಮತ್ತು ತತ್ವಪದಗಳನ್ನು ಕೂಡ ಹಾಡ್ತಾ ಇದ್ದೆ ಮತ್ತು ನಾನು ರಂಗಭೂಮಿ ಅಂದರೆ ನಾನು ಭಾಳ ಯಶಸ್ವಿಯಾಗಿ ನಾನು ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥ ಅದನ್ನು ನನಗೀಗ ಮನೆ ಈಗ ಹುಣಸೂರು, ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ, ಮೈಸೂರು ಜಿಲ್ಲೆಯಿಂದ ಆಚೆ ಒಂದು 73 ಕಿಲೋಮೀಟರ್ ಹುಣಸೂರಿನಲ್ಲಿ 26ನೇ ತಾರೀಕು, ನಾಳೆ 26ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಅಂಬೇಡ್ಕರ್ ಭವನ, ಅಲ್ಲಿ ಜಿ ಟಿ ವಿ ಕನ್ನಡದವರು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ನಾನೊಂದು ಅರ್ಜಿಯನ್ನು ಕಳಿಸಿದಾಗ ಅವರು ನನಗೆ ಸೆಲೆಕ್ಟ್ ಆಗಿದೆ, ನೀವು ಬಂದು ಹಾಡನ್ನು ಹಾಡಿ ನಿಮ್ಮ ಗಾಯನವನ್ನು ಪ್ರತಿಭೆಯನ್ನು ಮಾಡಿ ನಮಗೆ ತೋರಿಸಿ ನಾವು ಸೆಲೆಕ್ಟ್ ಆಗಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತೇಳಿ ನಮಗೆ ಕರೆ ಕೊಟ್ಟಿದ್ದಾರೆ. ನಾನೀಗ ಇವತ್ತು ಹೋಗಿ ನಾಳೆ ಅಲ್ಲಿ ಬೆಳಗ್ಗೆ 9:30ಕ್ಕೆ 26ನೇ ತಾರೀಕು ಶನಿವಾರ 9:30 ಬೆಳಗ್ಗೆ ನಾನು ಮೈಸೂರಿನ ಆಚೆ ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಕನ್ನಡ ಜಿ ಕನ್ನಡದವರು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಎಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯ ಮತ್ತು ತುಮಕೂರು ಜಿಲ್ಲೆ ಮತ್ತು ನಮ್ಮ ಶಿರಾ ತಾಲೂಕು ಹಾಗೆ ಗೋಪಾಲಹಳ್ಳಿ ಪಂಚಾಯಿತಿ ಮತ್ತು ಎಲ್ಲ ಕಡೆಯಲ್ಲಿ ನಾನೊಬ್ಬ ಎಲ್ಲರಿಗೂ ಬೆರೆತು ಕೆಲಸ ಮಾಡೋಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.